2023 ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಕೂಡ ಭರ್ಜರಿ ರಣತಂತ್ರ ಹೆಣೆಯುವಲ್ಲಿ ನಿರತವಾಗಿದೆ. ಈಗಾಗಲೇ ಎರಡು ರಾಷ್ಟ್ರೀಯ ಪಕ್ಷಗಳ ತಂತ್ರಕ್ಕೆ ಪ್ರತಿತಂತ್ರದ ರೂಪದಲ್ಲಿ ಈಗ ಜೆಡಿಎಸ್ ರಣತಂತ್ರವನ್ನು ಹೆಣಿತಾ ಇದೆ. ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಜೆಡಿಎಸ್ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದೆ. ರಾಷ್ಟ್ರೀಯ ಪಕ್ಷಗಳಿಗಿಂತ ಮೊದಲೇ ಅಭ್ಯರ್ಥಿ ಘೋಷಣೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜೆಡಿಎಸ್ 100 ರಿಂದ 126 ಕ್ಷೇತ್ರಗಳ ಅಭ್ಯರ್ಥಿಗಳ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಸಭೆ ಸೇರ್ತಾ ಇದ್ದಾರೆ. ಡಿಸೆಂಬರ್ 16 ರಂದು ರಾಮನಗರದಲ್ಲಿ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಪಂಚರತ್ನ ರಥಯಾತ್ರೆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಪ್ರದರ್ಶನ ಕೂಡ ಮಾಡಲಾಗಿದೆ. ಜೆಡಿಎಸ್ ವತಿಯಿಂದ ಮತಗಳ ಕ್ರೋಢೀಕರಣವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳತಾ ಇದೆ ಜೆಡಿಎಸ್. ಹಾಗೇನೇ ಇದೇ ಹೊತ್ತಲ್ಲಿ ಅಭ್ಯರ್ಥಿಗಳನ್ನು ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಘೋಷಿಸಿ ಶಕ್ತಿ ತುಂಬಲು ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ. ಅಭ್ಯರ್ಥಿಗಳ ಪರ ಆಂತರಿಕ ಸರ್ವೆ ನಡೆಸಿ ಎಚ್ ಡಿ ಕುಮಾರಸ್ವಾಮಿ ಫೈನಲ್ ಮಾಡಿದ್ದಾರೆ. ಆಯಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮತ್ತು ಕಾರ್ಯಕರ್ತರ ಬೆಂಬಲವನ್ನ ಪರಿಗಣಿಸಿ ಚುನಾವಣಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದೆ ಜೆಡಿಎಸ್. ಅಭ್ಯರ್ಥಿಗಳ ಜೊತೆ ಆಂತರಿಕ ಸಭೆಯನ್ನು ಕೂಡ ನಡೆಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಹಳೆ ಮೈಸೂರು ಭಾಗದಲ್ಲಿ ಮತ ಸೆಳೆಯಲು ಬಿಜೆಪಿ ಮತ್ತು ಕಾಂಗ್ರೆಸ್ ಪ್ರಯತ್ನವನ್ನು ಕೂಡ ನಿಲ್ಲಿಸಿಲ್ಲ. ರಾಷ್ಟ್ರೀಯ ಪಕ್ಷಗಳ ಹಿಡಿತ ಸಾಧಿಸುವ ಮುನ್ನ ಅಭ್ಯರ್ಥಿ ಪಟ್ಟಿ ಘೋಷಣೆ ಮಾಡುವಂತ ಕೆಲಸವನ್ನ ಜೆಡಿಎಸ್ ಮಾಡ್ತಾ ಇದೆ. ಅಭ್ಯರ್ಥಿಗಳನ್ನು ಘೋಷಿಸಿ ಕ್ಷೇತ್ರ ಗಟ್ಟಿ ಮಾಡಿಕೊಳ್ಳಲು ಎಚ್ಡಿಕೆ ಪ್ಲಾನ್ ಮಾಡಿಕೊಳ್ಳತಾ ಇದ್ದಾರೆ. ಹೆಚ್ಚು ಸಮಯ ಇರೋದ್ರಿಂದ ಟಿಕೆಟ್ ಆಕಾಂಕ್ಷಿಗಳು ಆಂತರಿಕ ಭಿನ್ನಾಭಿಪ್ರಾಯ ಶಮನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದಿಷ್ಟು ಸಮಯ ಸಿಗುತ್ತೆ. ಪಂಚರತ್ನ ರಥಯಾತ್ರೆ ಜೊತೆ ಜೊತೆಗೆ ಅಭ್ಯರ್ಥಿಗಳ ಪರ ಪ್ರಚಾರ ಕೂಡ ಮಾಡಬಹುದು ಅನ್ನೋದು ಇಲ್ಲಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಕಾಣಿಸಿಕೊಳ್ಳಲು ಅಭ್ಯರ್ಥಿಗೆ ಹೆಚ್ಚು ಸಮಯ ಸಿಗಲಿದೆ. ಎಲ್ಲಾ ಲೆಕ್ಕಾಚಾರದಿಂದ ಮೊದಲೇ ಅಭ್ಯರ್ಥಿ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನ ಎಚ್ ಡಿ ಕುಮಾರಸ್ವಾಮಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ರಾಜಕೀಯ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಪಂಚರತ್ನ ರಥಯಾತ್ರೆ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಜೊತೆಗೆ ಜೆಡಿಎಸ್ ನ ಪಕ್ಷ ಸಂಘಟನೆ ಮತ್ತು ವರ್ಚಸ್ಸು ಜಾಸ್ತಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಿದ್ಧತೆಯನ್ನು ನಾವೆಲ್ಲ ಗಮನಿಸಿದ್ದೇವೆ. ಈಗ ಈ ಅಭ್ಯರ್ಥಿಗಳ ಘೋಷಣೆ ಮಾಡೋದು ಅದು ಬಹಳ ಸವಾಲಿನ ಕೆಲಸ ಅಂತ ನಾನು ಭಾವಿಸ್ತೇನೆ. ಅದು ಇಷ್ಟು ಮೊದಲೇ ಇದು ಜೆಡಿಎಸ್ ಗೆ ಯಾವ ರೀತಿ ಪ್ಲಸ್ ಆಗಬಹುದು ಈ ಪ್ರಚಾರ ಕಾರ್ಯದಲ್ಲಿ? ರೂಪೇಶ್ ಕುಡಿಗೋಹಟ್. ರಾಘವ್, ಇದೀಗ ಜೆಡಿಎಸ್ ಒಂದಿಷ್ಟು ಬೇರೆ ಬೇರೆ ಸ್ಟ್ರಾಟಜಿಗಳ ಮೂಲಕವಾಗಿ ಜನರನ್ನ ಸೆಳೆಯಬೇಕು ಅಂತೇಳಿ ಪ್ರಯತ್ನವನ್ನು ಪಡ್ತಾ ಇದೆ. ಇದಕ್ಕೆ ಪ್ರಮುಖ ಸ್ಟ್ರಾಟಜಿ ಅಂತ ಹೇಳಿದ್ರೆ ಕಳೆದ ಬಾರಿ ತೋದಂತ ಮಾರ್ಜಿನ್ ಗಳನ್ನ, ಕೆಲವೊಂದು ಕ್ಷೇತ್ರದೊಳಗೆ ಜೆಡಿಎಸ್ ಗೆ ಸಾಕಷ್ಟು ಸಾಮರ್ಥ್ಯ ಇದೆ, ಆದ್ರೆ ಆ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ಸಮಯ ಸಿಕ್ಕಿಲ್ಲ. ಹೀಗಾಗಿ ಪ್ರಾದೇಶಿಕ ಪಕ್ಷ ಆಗಿರುವಂತಹ ಕಾರಣ ಸಂಪನ್ಮೂಲ ಕೊರತೆಯನ್ನು ಕೂಡ ಕಾಡ್ತಿತ್ತು. ಹೀಗಾಗಿ ಜೆಡಿಎಸ್ ಈ ಬಾರಿ ಮೊದಲೇ ಅಭ್ಯರ್ಥಿಗಳನ್ನ ಪಟ್ಟಿಗಳನ್ನ ರಿಲೀಸ್ ಮಾಡೋದ್ರ ಮೂಲಕ ಅವ್ರ ಪರ ಅವು ಸಮಗ್ರವಾಗಿರ್ತಕ್ಕಂಥ ಪ್ರಚಾರ ಅಭಿಯಾನವನ್ನು ಆರಂಭಿಸಿ ಈ ಮೂಲಕವಾಗಿ ಗೆಲ್ಲಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಹೀಗಾಗಿ ಮುಳುಬಾಗಿಲಿನಲ್ಲೇ ಈ ಒಂದು ಪಂಚರತ್ನ ರಥಯಾತ್ರೆ ಆರಂಭ ಆ ಸಂದರ್ಭದಲ್ಲಿ ಈ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಬೇಕಿತ್ತು. ಆದ್ರೆ ಆ ಕೆಲವೊಂದಿಷ್ಟು ಕಾರಣಗಳಿಂದ ಇಲ್ಲಿ ಒಂದು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದೀಗ ಡಿಸೆಂಬರ್ 16 15 16 ಈ ಒಂದು ಪಂಚರತ್ನ ಯಾತ್ರೆ ಎರಡನೇ ಹಂತದಲ್ಲಿ ಆರಂಭವಾಗುತ್ತೆ. ಮಾಗಡಿಯಿಂದ ಆರಂಭ ಅದಾದ ನಂತರ ರಾಮನಗರದಲ್ಲಿ 16 ತಾರೀಕು ಬರುತ್ತೆ. ಈ ಸಂದರ್ಭದಲ್ಲಿ 100 ರಿಂದ 126 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಪಟ್ಟಿಗಳನ್ನ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಪಂಚರತ್ನ ರಥಯಾತ್ರೆ ಆಗುತ್ತೆ, ಅಲ್ಲಿ ಸೇನಾಧಿಪತಿ ಯಾರು, ಯಾಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರ ನಾಯಕತ್ವ ಇದ್ರೆ ಇಲ್ಲಿ ಆ ಅಭ್ಯರ್ಥಿ ಯಾರು ಅಂತೇಳಿ ಗೊಂದಲ ಇರುತ್ತೆ. ಈ ಸಂದರ್ಭದಲ್ಲಿ ಎಲ್ಲದಕ್ಕೂ ಕ್ಲಿಯರ್ ಮಾಡ್ಕೊಂಡು ಮುಂದೆ ಅವರೇ ಪ್ರಚಾರ ಮಾಡ್ಕೊಂಡು ಮತ್ತೆ ಆಕಾಂಕ್ಷಿಗಳು ಯಾರಿರ್ತಾರೆ ಅವ್ರಿಗೆ ಸರ್ಕಾರ ಅಧಿಕಾರ ಕೊಡೋದು ಪಕ್ಕ ಅಂತೇಳಿ ವಿಶ್ಲೇಷಣೆ ನಡೀತಾ ಇದೆ. ಹೀಗಾಗಿ ಅವ್ರಿಗೆ ಬೇರೆ ಬೇರೆ ಹುದ್ದೆಗಳನ್ನು ಕೊಡೋದು, ನಿಗಮ ಮಂಡಳಿ ಇರ್ಬೋದು ಬೇರೆ ಬೇರೆ ಹುದ್ದೆ ಕೊಡ್ತದೆ ಅಂತೇಳಿ ಒಂದಿಷ್ಟು ಸಮಗ್ರವಾಗಿ ಅವ್ರ ಮಾತುಕತೆ ನಡೆಸೋದ್ರ ಮೂಲಕವಾಗಿ ಈ ಒಂದು ಅಸಮಾಧಾನ ಮತ್ತು ಭಿನ್ನಮತವನ್ನ ಶಮನ ಮಾಡಿ ಚುನಾವಣೆ ಗೆಲ್ಲಲಿಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ವಿಷನ್ 1-2-3 ಪ್ಲಾನ್ ಅನ್ನ ಏನ್ ಹೇಳ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಜೆಡಿಎಸ್ ತಯಾರಿ ನಡೆಸ್ತಾ ಇದೆ. ರಾಘವ್, ಗಾಟ್ ಇಟ್, ಥ್ಯಾಂಕ್ ಯು ರೂಪೇಶ್. ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.